ಸ್ಪಷ್ಟೀಕರಣ ಕೊಡ್ತಾರೆ ರಾಜ್ಯದಲ್ಲಿ ಲಾಕ್ ಡೌನ್ ಅನಿವಾರ್ಯ ಅನ್ನುವಂತ ಮಾಹಿತಿಯನ್ನ ಸ್ವತಃ ಗೃಹ ಸಚಿವರಾದಂತ ಅರಗ ಜ್ಞಾನೇಂದ್ರ ಅವರು ಕೊಟ್ಟಿದ್ದಾರೆ ಮಹತ್ವದ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ ಜನರು ಸಹಕಾರವನ್ನ ಕೊಡದಿದ್ರೆ ಲಾಕ್ ಡೌನ್ ಅನ್ನ ಮಾಡಲೇಬೇಕು ಕೇಸ್ ಜಾಸ್ತಿ ಆದ್ರೆ ಲಾಕ್ ಡೌನ್ ಮಾಡದೆ ಬೇರೆ ದಾರಿನೇ ಇಲ್ಲ ಸ್ಕೂಲ್ ಕಾಲೇಜುಗಳನ್ನ ಮುಚ್ಚುವ ಪರಿಸ್ಥಿತಿ ಬಂದು ಬಿಟ್ಟಿದೆ ಅರಗ ಜ್ಞಾನೇಂದ್ರ ಅವರು ಹೇಳಿದಂತ ಮಾತಿದು ಮಕ್ಕಳ ಹಿತದೃಷ್ಟಿಯಿಂದ ಸ್ಕೂಲ್ಗಳನ್ನು ಮುಚ್ಚಲೇಬೇಕಿದೆ ಚಿಕ್ಕಮಗಳೂರಿನಲ್ಲಿ ಲಾಕ್ ಡೌನ್ ಶಾಕ್ ಕೊಟ್ಟಿದ್ದಾರೆ ಹೋಮ್ ಮಿನಿಸ್ಟರ್ ಲಾಕ್ ಡೌನ್ ಬೇಕಾ ಬೇಡವಾ ಅನ್ನುವ ಕುರಿತು ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ ಒಂದು ಕಡೆ ತಜ್ಞರು ಸರ್ಕಾರಕ್ಕೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಕೂಡ ಈಗಾಗಲೇ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಲಾಕ್ ಡೌನ್ ಅನ್ನು ಮಾಡಬೇಕಾಗಿರುವಂತದ್ದು ಅನಿವಾರ್ಯ ಅಂತ ಈ ಬೆನ್ನಲ್ಲೇ ಅರಗ ಜ್ಞಾನೇಂದ್ರ ಅವರು ಲಾಕ್ ಡೌನ್ ಕುರಿತು ಮಹತ್ವದ ಸುಳಿವನ್ನ ಕೊಟ್ಟಿದ್ದಾರೆ ಸೆಕೆಂಡ್ ಡೋಸ್ 81% ಆಗಿದೆ ಸ್ಟೇಟ್ ಅವರೇಜ್ ಗಿಂತ ಚಿಕ್ಕಮಗಳೂರು ಜಾಸ್ತಿ ಇದೆ ಇದಕ್ಕಾಗಿ ನಾನು ಅಧಿಕಾರಿಗಳು ಮತ್ತು ಆರೋಗ್ಯ ಕಾರ್ಯಕರ್ತರನ್ನು ನಾನು ಅಭಿನಂದಿಸುತ್ತೇನೆ ಮತ್ತು ಎಲ್ಲರೂ ಈ ಲಸಿಕಾ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆಯಬೇಕು ಅಂತ ವಿನಂತಿಸುತ್ತೇನೆ ಸರಿ ಜಾಸ್ತಿ ಆಗ್ತಾ ಇದೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಈಗ ಮಾಸ್ಕ್ ಬಿಟ್ಟು ತಿರುಗಾಟ ಮಾಡ್ತಾ ಇದ್ದೀವಿ ಸಾವಿರಾರು ಸಂಖ್ಯೆಯಲ್ಲಿ ಮದುವೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಸೇರ್ತಾ ಇದ್ದೀವಿ ಈ ಪರಿಣಾಮ ನಮಗೆ ಸೆಕೆಂಡ್ ವೇವ್ ಏನಾಯಿತು ಅದೇ ರೀತಿ ಸಾವು ನೋವುಗಳು ಆಗಬಾರ್ದು ಹಾಗಾಗಿ ಸಾರ್ವಜನಿಕರು ಸರ್ಕಾರದ ಜೊತೆಗೆ ಸಹಕಾರ ಇಲ್ಲದಿದ್ದರೆ ಲಾಕ್ಡೌನ್ ಅನಿವಾರ್ಯ ಜೀವ ಉಳಿಸ್ಲಿಕ್ಕಾಗಿ ಇವತ್ತು ಆರ್ಥಿಕ ಅಭಿವೃದ್ಧಿಯನ್ನು ತ್ಯಾಗ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಶಾಲಾ ಕಾಲೇಜುಗಳಿಗೆ ಬಂದ್ ಮಾಡಬೇಕು ಎಲ್ಲದನ್ನ ತಪ್ಪಿಸಿಕೊಳ್ಬೇಕು ಅಂದರೆ ಸಾರ್ವಜನಿಕರು ಸಹಕಾರ ಮಾಡಬೇಕು ಖಂಡಿತವಾಗೂ ಜನ ಸರ್ಕಾರಕ್ಕೆ ಜೊತೆ ಕೈ ಜೋಡಿಸಿ ಇದನ್ನು ಸತ್ಯಕ್ಕಿಲ್ಲ ಆದರೆ ತಜ್ಞರು ಮೀಟಿಂಗ್ ಮಾಡಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಬೆಂಗಳೂರು ನಿನ್ನೆ 900 ಮೇಲೆ ಹೋಯ್ತು ಹಾಗಾಗಿ ಇನ್ನೆಷ್ಟು ಜಾಸ್ತಿ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ ಲಾಕ್ಡೌನ್ ಒಂದೇ ಅದಕ್ಕಿಲ್ಲ ಹಾಗಾಗಿ ಅನಿವಾರ್ಯ ಆಗ್ಬಿಡ್ಬೋದು ಈಗ ಸದ್ಯಕ್ಕಂತ ಯೋಚನೆ ಸಾವಿರಾರು ಸಂಖ್ಯೆಯಲ್ಲಿ ಮದುವೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಸೇರ್ತಾ ಇದ್ದೀನಿ ಈ ಪರಿಣಾಮ ನಮಗೆ ಸೆಕೆಂಡ್ ವೇವ್ ಏನಾಯಿತು ಅದೇ ರೀತಿ ಸಾವು ನೋವುಗಳು ಆಗಬಾರ್ದು ಹಾಗಾಗಿ ಸಾರ್ವಜನಿಕರು ಸರ್ಕಾರದ ಜೊತೆಗೆ ಸಹಕಾರ ಇಲ್ಲದಿದ್ದರೆ ಲಾಕ್ಡೌನ್ ಅನಿವಾರ್ಯ ಜೀವ ಉಳಿಸ್ಲಿಕ್ಕಾಗಿ ಇವತ್ತು ಆರ್ಥಿಕ ಅಭಿವೃದ್ಧಿಯನ್ನು ತ್ಯಾಗ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಶಾಲಾ ಕಾಲೇಜುಗಳಿಗೆ ಬಂದ್ ಮಾಡಬೇಕು ಎಲ್ಲದನ್ನ ತಪ್ಪಿಸ್ಕೊಳ್ಬೇಕು ಅಂದರೆ ಸಾರ್ವಜನಿಕರು ಸಹಕಾರ ಮಾಡಬೇಕು ಖಂಡಿತವಾಗೂ ಜನ ಸರ್ಕಾರಕ್ಕೆ ಜೊತೆ ಕೈ ಜೋಡಿಸಿದ್ರೆ ಇದನ್ನು ತಪ್ಪಿಸ್ಕೊಳ್ಬೇಕು